ಈ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದಲ್ಲ, ವಜಾ ಮಾಡಬೇಕು. ಚೋರ್ ಕಾಹೇ ಪೂಚೆ ತೋ ಇನ್ಚಾರ್ಜ್ ಮಿನಿಸ್ಟರ್ಗೆ ಬಗಲ್ ಮೇ ಹೀ ಚೋರ್ ಬೈಠಾ ಹೇ. ಎಂ ಐ ಎಂ ಪಕ್ಷದ ಅಸಾದುದ್ದೀನ್ ಓವೈಸಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಂತಹ ಸಂದರ್ಭದಲ್ಲಿ ಭಯೋತ್ಪಾದಕರಿಗೆ ಬೆಂಬಲ ನೀಡುವಂತಹ ಪ್ಯಾಲೆಸ್ತೀನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹಾಕ್ತಾರೆ ಸಂಸತ್ನಲ್ಲಿ. ಭಾರತದ ಹೃದಯ ಅದು. ಇದು ದೇಶದ್ರೋಹದ ಕೆಲಸ ಆಗಿದೆ. ಈ ಅಸಾದುದ್ದೀನ್ ಓವೈಸಿ ಅವರ ಸದಸ್ಯತ್ವವನ್ನ ರದ್ದುಪಡಿಸಬೇಕಾಗಿದೆ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road, Gulbarga. ಕಲಬುರಗಿಯಲ್ಲಿ ಈ ಹಿಂದೆ ಎಡಿಸಿ ಆಗಿರುವಂತಹ ಭೀಮಾಶಂಕರ್ ತೆಗ್ಗಳ್ಳಿ ಮತ್ತು ಶಂಕರಣ್ಣ ವಣಿಕಿಯಾಳ್ ಅವರು ಕರ್ನಾಟಕ ಸೇವಾ ನಾಗರಿಕ ಸೇವಾ ನಿಯಮಗಳನ್ನು ಉಲ್ಲಂಘಿಸಿ ಜ್ಯೇಷ್ಠತಾ ಆಧಾರದ ಮೇಲೆ ಅವರನ್ನು ಮುಂಬಡ್ತಿ ಕೊಡಬೇಕಾಗಿತ್ತು. ಆದರೆ ಆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದಂತಹ ಈ ಎಡಿಸಿ ಭೀಮಾಶಂಕರ್ ಅವರು ಯಾರು ದುಡ್ಡು ಕೊಡ್ತಾರೆ ಅಂಥವರನ್ನು ಆಯ್ಕೆ ಮಾಡಿ ಇವತ್ತು ಅವರು ಮುಂಬಡ್ತಿಯನ್ನು ನೀಡಿದ್ದಾರೆ. ಅದನ್ನು ಸರ್ಕಾರ ಈಗಾಗಲೇ ರದ್ದುಪಡಿಸಿದೆ. ಆದರೆ ಆ ಫಲಾನುಭವಿಗಳು ಕೋರ್ಟಿಗೆ ಹೋಗಿ ತಡೆಯಾಜ್ಞೆ ತಂದಿದ್ದಾರೆ ಮತ್ತು ಇವರ ಮೇಲೆ ಕ್ರಮ ಆಗಬೇಕು ಅಂತ ಭೀಮಾಶಂಕರ್ ಎಡಿಸಿ ಅವರಿಗೆ ಸರ್ಕಾರ ಸೂಚಿಸಿದಾಗಿಯೂ ಕೂಡ ಅದನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ಕಂದಾಯ ಇಲಾಖೆ ಈ ಇಬ್ಬರು ಅಧಿಕಾರಿಗಳ ಮೇಲೆ, ವಣಿಕೆಯಾಳ್ ಅವರ ಮೇಲೆ ಮತ್ತು ಭೀಮಾಶಂಕರ್ ತೆಗ್ಗಳ್ಳಿ ಅವರ ಮೇಲೆ ದೋಷಾರೋಪಣ ಪಟ್ಟಿ ಸಲ್ಲಿಸಬೇಕು ಅಂತ ಈಗಿನ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ನಾನು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ಶೀಘ್ರವೇ ಯಾವುದೇ ಒತ್ತಡಕ್ಕೆ ಮಣೆಯದೆ. ಯಾಕೆ ಅಂತ ಕೇಳಿದರೆ ಇವರು ಭೀಮಾಶಂಕರ್ ತೆಗ್ಗಳ್ಳಿ ಇಲ್ಲಿಯ ಮಹಾಮಂತ್ರಿಗಳ ಆಪ್ತ ಸಹಾಯಕರಾಗಿದ್ದಾರೆ. ಇವರ ಒತ್ತಡಕ್ಕೆ ಏನಾದರೂ ಮಣಿದು ತಾವು ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸದೆ ವಿಳಂಬ ಮಾಡಿದರೆ ಈ ಪ್ರಕರಣ ನಿಮಗೆ ತಿರುಗುಬಾಣ ಆಗುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದಲ್ಲ, ವಜಾ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಇವರು KKRDB ವಿಶೇಷ ಅಧಿಕಾರಿ ಆದಾಗೂ ಕೂಡ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. KAS ಅಧಿಕಾರಿಯಾದಂತಹ ಸಹಾಯಕ ಆಯುಕ್ತರಾದಂತಹ ಇವರು ಅಫ್ಜಲ್ಪುರ್ ತಾಲೂಕಿನ ಗತ್ರಗಿ ಭಾಗ್ಯವಂತಿ ದೇವಸ್ಥಾನದಲ್ಲಿ 1,50,00,000 ಹೆಚ್ಚಿನ ಹುಂಡಿಯ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇವರನ್ನು ಯಾವ ಪುರುಷಾರ್ಥಕ್ಕೆ ಇವರು ತಮ್ಮ ಮಹಾಮಂತ್ರಿಗಳು ಆಪ್ತ ಸಹಾಯಕರನ್ನಾಗಿ ಮಾಡಿಕೊಂಡ್ರು ಗೊತ್ತಾಗಿಲ್ಲ. ಚೋರ್ ಕಾಹೇ ಪೂಚೆ ತೋ ಇನ್ಚಾರ್ಜ್ ಮಿನಿಸ್ಟರ್ಗೆ ಬಗಲ್ ಮೇ ಹೀ ಚೋರ್ ಬೈಠಾ ಹೇ. ಇಂತಹ ಒಬ್ಬ ಕಳ್ಳನನ್ನು ಇಟ್ಕೊಂಡು ಇವರು ಕರ್ನಾಟಕದಲ್ಲಿ ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಗೆ ಕಾಡ್ತಾ ಇದೆ. ಬೇರೊಬ್ಬರಿಗೆ ಅಸಹ್ಯ ಆಗಲ್ವಾ, ಮುಜುಗರ ಆಗಲ್ವಾ ಅಂತ ಪ್ರಶ್ನೆ ಮಾಡುವಂಥ ಮಹಾಮಂತ್ರಿಗಳು ಇವತ್ತು ಒಬ್ಬ ಭ್ರಷ್ಟನನ್ನು ಪಕ್ಕಕ್ಕೆ ಕೂಡಿಸ್ಕೊಂಡು ಆಡಳಿತ ನಡೆಸ್ತಾರಲ್ಲ, ಇವರಿಗೆ ಅಸಹ್ಯ ಆಗಲ್ವಾ, ಇವರಿಗೆ ಮುಜುಗರ ಆಗಲ್ವಾ? ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ತಕ್ಷಣವೇ ಈ ಅಧಿಕಾರಿಯನ್ನು ವಜಾ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಆಗ್ರಹಪಡಿಸ್ತಾ ಇದ್ದೆ. ಇನ್ನೊಂದು ವಿಷಯ ಏನು ಅಂತ ಕೇಳಿದರೆ ಸಂಸತ್ನಲ್ಲಿ ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಎಂ ಐ ಎಂ ಪಕ್ಷದ ಅಸಾದುದ್ದೀನ್ ಓವೈಸಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಭಯೋತ್ಪಾದಕರಿಗೆ ಬೆಂಬಲ ನೀಡುವಂತಹ ಪ್ಯಾಲೆಸ್ತೀನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹಾಕ್ತಾರೆ ಸಂಸತ್ನಲ್ಲಿ. ಭಾರತದ ಹೃದಯ ಅದು. ಇದು ದೇಶದ್ರೋಹದ ಕೆಲಸ ಆಗಿದೆ. ತಕ್ಷಣವೇ ಅಲ್ಲಿ ಸ್ಪೀಕರ್, ರಾಷ್ಟ್ರಪತಿಗಳು, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಈ ಅಸಾದುದ್ದೀನ್ ಓವೈಸಿ ಅವರ ಸದಸ್ಯತ್ವವನ್ನು ರದ್ದುಪಡಿಸಬೇಕಾಗಿದೆ. ಈ ಓವೈಸಿ ಅವರನ್ನು ಅನುಕರಣೆ ಮಾಡುವಂಥ ಕಾರ್ಯಕರ್ತರು ಲಕ್ಷಾಂತರ ಜನ ಇದ್ದಾರೆ. ಇವರು ಪ್ಯಾಲೆಸ್ತೀನ್ ಜಿಂದಾಬಾದ್, ಪ್ಯಾಲೆಸ್ತೀನ್ ಜೈ ಅಂದರೆ ಇವರೆಲ್ಲರೂ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ಇಲ್ಲಿ ಆಗುತ್ತೆ. ಈಗಾಗಲೇ ಕರ್ನಾಟಕದ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ನಾವು ಕೇಳಿದ್ದೀವಿ. ಆದರೆ ಅಲ್ಲಿ ಸಂಸತ್ನಲ್ಲಿಯೂ ಕೂಡ ಇಂತಹ ಘಟನೆ ಮರುಕಳಿಸ್ತದೆ ಅಂದರೆ ಇದು ಶೋಚನೀಯ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು NDA ಸರ್ಕಾರ ಇದೆ, ಮೋದಿ ಇದೆ ಅನ್ನುವ ಕಾರಣಕ್ಕೆ ಜೈ ಪ್ಯಾಲೆಸ್ತೀನ್ ಅಂದಿದ್ದಾರೆ. NDA ಸರ್ಕಾರ ಬಿಟ್ಟು ಏನಾದರೂ ಬೇರೆ ಸರ್ಕಾರ ಇದ್ದಿದ್ದರೆ ಇವರು ಪಾಕಿಸ್ತಾನಕ್ಕೂ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಅಲ್ಲಿ ಬರ್ತಿತ್ತು ಅನ್ನುವಂಥದ್ದು ಇವತ್ತು ನನ್ನ ಅನಿಸಿಕೆಯಾಗಿದೆ. ತಕ್ಷಣವೇ ಇವರ ಸದಸ್ಯತ್ವವನ್ನು ರದ್ದು ಮಾಡಿ ಜೈಲಿಗೆ ಹಾಕಬೇಕು ಅಂತ ನಮ್ಮ ಆಗ್ರಹ ಇದೆ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road, Gulbarga.